ಸೋಲಿನ ಭೀತಿಯಲ್ಲಿ ಬಿಜೆಪಿ ಇದೆ, ಹತಾಶೆಯಲ್ಲಿ ಏನೇನೋ ಮಾತನಾಡ್ತಾ ಇದೆ. ಹೀಗಾಗಿ ಹತಾಶೆಯಲ್ಲಿ ಬಿಜೆಪಿಯವರು ಒಂದು ರೀತಿಯಾಗಿ ವಿಚಲಿತರಾಗಿದ್ದಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಬಿಜೆಪಿಯ ಮೂರನೇ ದರ್ಜೆಯ ನಾಯಕರು ಈ ರೀತಿಯಾಗಿ ಊಳಿಡ್ತಾ ಇದ್ದಾರೆ, ಜೊತೆಗೆ ಮೈತ್ರಿ ಸರ್ಕಾರದ ಪತನದ ಬಗ್ಗೆ ಈ ರೀತಿ ಬೇಕು ಬೇಕು ಅಂತ ಹೇಳಿ ಗುಲ್ಲೆಬ್ಬಿಸ್ತಾ ಇದ್ದಾರೆ. ಯಾವುದು ಕೂಡ ವರ್ಕೌಟ್ ಆಗಲ್ಲ. ಆದರೆ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ. ಕರ್ನಾಟಕ ಕಾಂಗ್ರೆಸ್ನಿಂದ ಈ ಒಂದು ಹೇಳಿಕೆ ಇದೀಗ ಬಂದಿರುವಂತದ್ದು. ಲೋಕಸಭಾ ಚುನಾವಣೆಯ ಸೋಲಿನ ಭೀತಿಯಲ್ಲಿ ಬಿಜೆಪಿ ಇದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಊಳಿಡ್ತಾ ಇದೆ.